ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ ಏನು. ಎಸ್ ಕಾವೇರಿ ಐತೀರ್ಪಿನ ವಿಚಾರಣೆ ಮಧ್ಯಾಹ್ನಕ್ಕೆ ಮುಂದೂಡಿಕೆಯಾಗಿದೆ. ಮಧ್ಯಾಹ್ನ 2:30ಕ್ಕೆ ಮತ್ತೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಐತೀರ್ಪಿನ ವಿಚಾರಣೆ ಇವತ್ತಿನಿಂದ ಆರಂಭ ಆಗಿದೆ. 104ನೇ ಅರ್ಜಿ ಆಗಿದ್ರೂ ಕೂಡ ಅದನ್ನ ತುರ್ತಾಗಿ ವಿಚಾರಣೆಗೆ ತೆಗೆದುಕೊಂಡಿದೆ ನ್ಯಾಯಪೀಠ. ಮಧ್ಯಾಹ್ನ ಅಂದ್ರೆ ಬೆಳಿಗ್ಗೆ 11 ಗಂಟೆಯಿಂದ ಇಲ್ಲಿಯ ತನಕವೂ ಕೂಡ ವಾದ ಪ್ರತಿವಾದಗಳು ನಡೀತಾ ಇತ್ತು. ಇದೀಗ ಅದನ್ನ ಮಧ್ಯಾಹ್ನಕ್ಕೆ ಅಂದ್ರೆ ಭೋಜನ ನಂತರ ಲಂಚ್ ಬ್ರೇಕ್ ನಂತರ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ತಮಿಳುನಾಡು ಸಲ್ಲಿಸಿರುವ ಅರ್ಜಿ ಇತ್ಯರ್ಥ ಆಗುವಂತಹ ಸಾಧ್ಯತೆ ಇದೆ. 5 TMC ನೀರು ಬಿಡುಗಡೆಗೆ ತಮಿಳುನಾಡು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಐತೀರ್ಪಿನ ವಿಚಾರಣೆ ಆರಂಭ ಆಗಿದೆ ಇವತ್ತಿನಿಂದ. ಸೊ ಕಳೆದ ವರ್ಷದ ಬಾಕಿ ನೀರಿಗೆ ತಮಿಳುನಾಡು ತಕರಾರು ಅರ್ಜಿಯನ್ನು ಸಲ್ಲಿಸಿತ್ತು. ಸುಪ್ರೀಂ ಕೋರ್ಟ್ ನೀರು ಬಿಡೋದಕ್ಕೆ ಸೂಚಿಸಬಹುದು ಅಂತ ಕೂಡ ಎಲ್ಲರೂ ಹೇಳ್ತಾ ಇದ್ರು, ಆದರೆ ಇನ್ನೂ ಕೂಡ ಯಾವುದೇ ಆದೇಶ ಹೊರಬಿದ್ದಿಲ್ಲ. ಮೊದಲನೇ ದಿನ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿದೆ.